ప్రైజ్లో ప్రభు యేసువినలి నన్న ప్రియ సహోదర సహోదరియరే, దేవర మక్కళే, ప్రభు యేసుక్రీస్తర కృప అవర ప్రసాదదొందిగె ఈ మధ్యాహ్న 3 గంటే సమయదల్లి నావు కరుణీయ ప్రార్థనెలి ఒందాగుతా ఇద్దేవె. ప్రియరే, నమ్మ ఈ ప్రార్థనా సమయ ఒందు దేవరు నమగె కొట్టంత కొడుగియ సమయ. ದೇವರು ನಮಗೆ ಕೊಡುವಂತಹ ಈ ಕೊಡುಗೆ ಒಂದು ವಿಶಿಷ್ಟವಾದದ್ದು. ಪ್ರಾರ್ಥನೆ ಎಂಬುದನ್ನು ನಾವು ಅರಿಯಲು ಹಲವಾರು ಅನುಭವಗಳು ನಮ್ಮ ಜೀವಿತದಲ್ಲಿದೆ. ಹಾಗೆ ಒಂದು ಕರುಣೆಯ ಪ್ರಾರ್ಥನೆ ಎಂಬುದು ಒಂದು ಮೌಲ್ಯಕರವಾದದ್ದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾರ ಬಳಿಯಾದರೂ ಪ್ರಾರ್ಥನಾ ಸಹಾಯವನ್ನು ಕೇಳುವುದಾದರೆ ವಿಶ್ವಾಸಿಗಳನ್ನು ನಾವು ಹೇಳ್ತಾ ವಿಶ್ವಾಸಿಗಳು ಹೇಳ್ತಾರೆ, ಖಂಡಿತ ನಿಮಗಾಗಿ ನಾನು ಪ್ರಾರ್ಥಿಸ್ತಾರೆ ಅಂತೇಳಿ. ಪ್ರಿಯರೇ, ನಾನು ಪ್ರಾರ್ಥಿಸುವವನಾಗಿರಬೇಕಾದ್ರೆ ನಾನು ಪರರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಾನು ಪ್ರಾರ್ಥಿಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಾನು ಪರರಿಗಾಗಿ ಪ್ರಾರ್ಥಿಸ್ಲಿಕ್ಕೆ ಆಗೋದಿಲ್ಲ. ನನಗೂ ದೇವರಿಗಿರುವಂತಹ ಒಂದು ಸತ್ಸಂಬಂಧ ಏರ್ಪಾಡಾಗುವಾಗ ಮಾತ್ರವೇ ನನಗೆ ಪ್ರಾರ್ಥನೆ ಮಾಡಲು ಸಾಧ್ಯ, ಅಲ್ಲದಿದ್ದರೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಭೇಶ ಸ್ವಾಮಿ ಸಹ ಈ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು. ಇದೇ ರೀತಿ ಪ್ರಾಣತ್ಯಾಗ ಮಾಡಿದರೆ ಎಂಬುದಾಗಿ ಧರ್ಮಸಭೆ ನಮಗೆ ತೋರಿಸುತ್ತದೆ. ಪವಿತ್ರ ಗ್ರಂಥ ನಮಗೆ ಹೇಳಿಕೊಡುತ್ತದೆ, ಯೇಸು ಶಿಲುಬೆಯ ಮೇಲೆ ಮರದ ತುಂಡಿನ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದರು. ಈ ಮರಣದ ತ್ಯಾಗದ ಅರ್ಥ ತನ್ನ ಪ್ರಾಣವನ್ನು ಮನುಷ್ಯರಾಗಿರುವ ನಮ್ಮೆಲ್ಲರಿಗಾಗಿ ದಾರಿ ಏರಿದರು. ನಮ್ಮ ಮೇಲೆ ಕರುಣೆ ತೋರುವುದಕ್ಕಾಗಿ, ನಮ್ಮ ಮೇಲಿನ ಕರುಣೆಯ ನಿಮಿತ್ತವಾಗಿ, ನಮ್ಮ ಮೇಲೆ ಪ್ರೀತಿಯ ನಿಮಿತ್ತವಾಗಿ ಪ್ರಭು ಯೇಸು ತನ್ನ ದೇಹದ ರಕ್ತವನ್ನೆಲ್ಲ ಹರಸಿ ಹರಿಸಿ ತಮ್ಮ ಪ್ರಾಣವನ್ನೇ ನಮಗೆ ದಾರಿ ಎರೆದರು. ಇದುವೇ ಕರುಣೆ. ಹೀಗೆ ಯೇಸು ಶಿಲುಬೆಯಲ್ಲಿ ನಮಗಾಗಿ ಕರುಣೆಯ ಪ್ರಾರ್ಥನೆಯನ್ನು ಮಾಡಿದರು. ಸ್ವಾಮೀ, ಇವರೇನು ಮಾಡುತ್ತಿದ್ದಾರೆಂದು ಇವರ ಅರಿಯರು, ಇವರನ್ನು ಕ್ಷಮಿಸಿರಿ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಾವು ಈ ಸಂದರ್ಭದಲ್ಲಿದ್ದೇವೆ, ನಾವು ಪ್ರಾರ್ಥಿಸೋಣ. ಈ ಕರುಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ದೇವರ ದಯಾಮಯ ಪ್ರೀತಿ, ದಯಾಮಯ ಕೃಪೆ ನಮ್ಮಲ್ಲಿ ತುಂಬಿಕೊಳ್ಳುವಂತೆ ಪುಟ್ಟ ಮಂದಿಯಾಗಿ ನಾವು ಈ ಕರುಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣವೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಉಯಿರುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತ ನಮ್ಮದು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸ್ತೇನೆ. ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು. ಪರಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮನು ವಿಶ್ವಾಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನಿಯನಿತನು ವಿಶ್ವಾಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ.
ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾಮಿ ಈ ಲೋಕದಲ್ಲಿರುವಂತಹ ಸರ್ವ ಜನತೆಯ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದಲ್ಲಿ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವವರ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವವರ ಮೇಲೆಯೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ
ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರ ಮೇಲೆ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾಮಿ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಹೆಣ್ಣು ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಎಲ್ಲ ಹೆಣ್ಣು ಮಕ್ಕಳ ಮೇಲೆಯೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರಕ್ಕೆ ಸೋತು ಹೋಗುತ್ತಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ವ್ಯಭಿಚಾರದ ಜೀವಿತದಲ್ಲಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕಷ್ಟದ ನಿಮಿತ್ತವಾಗಿ ವ್ಯಭಿಚಾರದಲ್ಲಿ ಬಿದ್ದಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಮಕ್ಕಳನ್ನು ಸಾಕುವುದಕ್ಕಾಗಿ ವ್ಯಭಿಚಾರದಲ್ಲಿ ಬಿದ್ದಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪತಿಯ ಅನಾರೋಗ್ಯಕ್ಕಾಗಿ ವ್ಯಭಿಚಾರದಲ್ಲಿ ಬಿದ್ದಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸಾಲದ ಹೊರೆಗಳಿಂದ ವ್ಯಭಿಚಾರಕ್ಕೆ ಬಿದ್ದಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಹಸಿವಿಗಾಗಿ ವ್ಯಭಿಚಾರದಲ್ಲಿ ಬಿದ್ದಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಬ್ಬಾಳಿಕೆಗಾಗಿ ವ್ಯಭಿಚಾರದಲ್ಲಿ ಬಿದ್ದಿರುವವರ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸ್ವಾಮಿ ಸಹಾಯಕರು ಇಲ್ಲದೆ ವ್ಯಭಿಚಾರದಲ್ಲಿ ಬಿದ್ದಿರುವವರ ಮೇಲೆ ಕರುಣೆಯಾಗಿರಿ.
ಯೇಸುವೆ ನಿಮಾತಿ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಬಲಾತ್ಕಾರಗಳಿಂದ ವ್ಯಭಿಚಾರ ಮಾಡಲ್ಪಡುವವರ ಮೇಲೆ ಕರುಣೆಯಾಗಲಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ವ್ಯಭಿಚಾರದಲ್ಲಿ ಬಿದ್ದಿರುವಂತ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಎಲ್ಲ ವ್ಯಭಿಚಾರದಲ್ಲಿ ಬಿದ್ದಿರುವ ಮಕ್ಕಳ ಮೇಲೆ ಕರುಣೆಯಾಗಿರಿ. ಪ್ರಾರ್ಥಿಸೋಣ. ಅನಂತ ತಂದೆಯೇ, ನಿಮ್ಮ ಕರುಣೆಯ ಕೊನೆ ಇಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು, ನಿಮ್ಮ ಕರುಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳಿಯನ್ನು ಸುರಿಸಿರಿ. ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು, ಆಘಾತಾಶೆಗೊಳ್ಳಲಾರೆವು. ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು. ಆಮೇನ್. ಅಪ್ಪ ತಂದೆಯೇ ಸ್ತೋತ್ರ. ರಾಜ ಸ್ವಾಮಿ, ಎಲ್ಲ ಹೆಣ್ಣು ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ವ್ಯಭಿಚಾರಕ್ಕೆ ಗುಲಾಮರಾಗಿ ವ್ಯಭಿಚಾರದ ಬಲತ್ಕಾರದಿಂದ ಹಲವಾರು ವಿಧದಲ್ಲಿ ಸ್ವಾಮಿ ವ್ಯಭಿಚಾರದಲ್ಲಿ ಬಿದ್ದು ಹೋಗಿರುವ, ಸೋತು ಹೋಗಿರುವ ಹೆಣ್ಣು ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಅಪ್ಪ ಸ್ವಾಮಿ, ಹಸುವಿನಿಂದ ಹಸುವಿನ ತಾಳಲಾರದ ವ್ಯಭಿಚಾರಕ್ಕೆ ಹೋಗಿದ್ದಾರೆ, ತನ್ನ ಮಕ್ಕಳನ್ನು ಸಾಕಿ ಸಲಹಲಾರದೆ ಸ್ವಾಮಿ ವ್ಯಭಿಚಾರಕ್ಕೆ ಬಿದ್ದಿದ್ದಾರೆ, ತನ್ನ ಪತಿಯ ಅನಾರೋಗ್ಯದ ಕುಟುಂಬದ ಅನಾರೋಗ್ಯದ ನಿಮಿತ್ತವಾಗಿ ಸಾಲಗಳ ನಿಮಿತ್ತವಾಗಿ ವ್ಯಭಿಚಾರದಲ್ಲಿ ಬಿದ್ದಿದ್ದಾರೆ, ದಬ್ಬಾಳಿಕೆಯಿಂದ ವ್ಯಭಿಚಾರದಲ್ಲಿ ಬಿದ್ದಿದ್ದಾರೆ, ಸ್ವಾಮಿಯ ಹಣಕಾಸಿನ ಕೊರತೆಗಳಿಂದ ವ್ಯಭಿಚಾರದಲ್ಲಿ ಬಿದ್ದಿದ್ದಾರೆ. ಯೇಸುವೆ, ತಮ್ಮ ಜೀವಿತದ ಜಿಗುಪ್ಸೆ ನೋವು ಭಾರಗಳಿಂದ, ಯಾರಿಲ್ಲದ ಏಕಾಗಿತನದ ಜೀವಿತದಿಂದ ಒಂದು ತಾರಕ್ಕಾಗಿ ವ್ಯಭಿಚಾರದಲ್ಲಿ ಬಿದ್ದಿದ್ದಾರೆ. ಯೇಸುವೆ, ಎಲ್ಲ ಮಕ್ಕಳಿಗೆ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಎಷ್ಟೋ ಜನ ಹಣಕ್ಕಾಗಿ ಸ್ವಾಮಿ, ಹಣಕ್ಕಾಗಿ ವ್ಯಭಿಚಾರ ಜೀವಿತವನ್ನು ಮಾಡುತ್ತಾ ಇದ್ದಾರೆ ಸ್ವಾಮಿ. ಎತ್ತವರೇ ಮಕ್ಕಳನ್ನ, ಮಕ್ಕಳು ಎತ್ತವರನ್ನ ಸ್ವಾಮಿ ನೋಡುತ್ತೇವೆ ಸ್ವಾಮಿ. ಎಲ್ಲ ಕುಟುಂಬಸ್ಥರು, ಒಳ ಹುಟ್ಟಿದವರು ಸ್ವಾಮಿ, ತನ್ನ ಮಕ್ಕಳನ್ನ, ಹೆಂಡತಿಯನ್ನ ಸ್ವಾಮಿ ವ್ಯಭಿಚಾರಕ್ಕೆ ಬಿಡುತ್ತಾ ಇದ್ದಾರೆ ಸ್ವಾಮಿ. ಇಂದು ವ್ಯಭಿಚಾರವು ಪಿಡುಗು ಆಗಿ ಹೋಗಿದೆ ಸ್ವಾಮಿ. ಮಕ್ಕಳಿಂದ ಯುವಕ ಯುವತಿಯರಿಂದ ಹಿಡಿದು ಸ್ವಾಮಿ, ಇಂದು ವ್ಯಭಿಚಾರವು ಸಂಪೂರ್ಣವಾಗಿ ಒಂದು ಅಂಟು ರೋಗವಾಗಿದೆ ಸ್ವಾಮಿ. ಯೇಸುವೆ, ಈ ವ್ಯಭಿಚಾರಕ್ಕೆ ಬಿದ್ದು ಹೋಗುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಈ ನಗ್ನ ಸ್ಥಿತಿಯಲ್ಲಿ ವಸ್ತ್ರಗಳನ್ನು ಧರಿಸಿ ವ್ಯಭಿಚಾರಕ್ಕೆ ಪ್ರೇರಣೆಯಾಗಿರುವವರನ್ನು ಪರಿವರ್ತಿಸಿ ರಾಜ. ಸಿನಿಮಾ ರಂಗಗಳಲ್ಲಿ ಸ್ವಾಮಿ, ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಸ್ವಾಮಿ, ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಈಗೋ ನಗ್ನತೆಯ ಅರನಗ್ನತೆಯ ವಸ್ತ್ರಗಳನ್ನು ಧರಿಸಿ ಕಾಮವಿಲಾಸದಲ್ಲಿ ಸ್ವಾಮಿ ಪ್ರತಿಯೊಬ್ಬರನ್ನು ಆಕರ್ಷಿಸಿ ವ್ಯಭಿಚಾರಕ್ಕೆ ಪ್ರೇರಣೆ ಕೊಡುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನ, ಚಿತ್ರ ನಟ ನಟಿಯರ ಮೇಲೆಯೂ ಸ್ವಾಮಿ ಕರುಣೆ ತೋರಿ, ದಯೆ ತೋರಿ ಎಂದು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಕೊಡುತ್ತಾ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್. ಪಿತ ಸುತ ಮತ್ತು ಪವಿತ್ರ ಆತ್ಮ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬೇರೆ 3.5 ಗಂಟೆಯ ಸ್ವರ್ಗೀಯ ಮನಸ್ಸು ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ.